ಬಂದಿದೆ. ಇಂತಹದ್ದೊಂದು ಸ್ಥಿತಿಗೆ ಈಗ ತಲುಪಿದ್ದಾರೆ. ನಟ ದರ್ಶನ್ ಕೂಡ ಈಗಾಗಲೇ ಬರ್ತಾ ಇರುವಂತದ್ದು ವಿಕ್ರಮ ಆಸ್ಪತ್ರೆಗೆ ನಟ ದರ್ಶನ್ ಕೂಡ ಬಂದಿದ್ದಾರೆ. ಎಲ್ಲ ನಟರು ಕೂಡ ಈಗ ಆಸ್ಪತ್ರೆಯ ಕಡೆಗೆ ದೌಡಾಯಿಸ್ತಾ ಇದ್ದಾರೆ. ಪುನೀತ್ ಅವರಿಗೆ ಏನಾಗಿದೆ ಅನ್ನೋದನ್ನ ತಿಳ್ಕೊಳ್ಳುವಂತಹದ್ದು ಒಂದು ಆತಂಕ. ಆದರೆ ಅವರ ಆರೋಗ್ಯ ಕ್ಷಣ ಕ್ಷಣಕ್ಕೂ ಕೂಡ ಕ್ಷೀಣಿಸ್ತಾ ಇದೆ ಅನ್ನುವಂಥದ್ದು ಮತ್ತೊಂದು ಆತಂಕದ ವಿಚಾರ ಆಗಿದೆ. ಏನಾದರೂ ಆಗಲಿ, ಒಂದು ಚಮತ್ಕಾರ ಆಗಲಿ, ಪುನೀತ್ ರಾಜ್ಕುಮಾರ್ ಅವರ ಹೃದಯ ಮತ್ತೆ ಕೆಲಸ ಮಾಡುವಂತಾಗಲಿ ಅನ್ನುವಂತಹ ಪ್ರಾರ್ಥನೆಯನ್ನು ಪ್ರತಿಯೊಬ್ಬರೂ ಕೂಡ ಮಾಡ್ತಾ ಇರುವಂಥದ್ದು, ಅವರ ಅಭಿಮಾನಿಗಳು ತಲೆ ತಲೆ ಚಚ್ಚಿಕೊಂಡು ಕಣ್ಣೀರು ಹಾಕ್ತಾ ಇರುವಂತಹ ದೃಶ್ಯವನ್ನು ನಾವು ಗಮನಿಸಿದರೆ, ಯಾಕಂದರೆ ಯಾರಿಗೂ ಕೂಡ ಇಂಥದ್ದೊಂದು ಸ್ಥಿತಿ ಎದುರಾಗುತ್ತೆ ಅಂತ ಹೇಳುವಂಥದ್ದನ್ನು ಊಹಿಸೋದಕ್ಕೂ ಕೂಡ ಸಾಧ್ಯ ಇಲ್ಲ. ಕನಸಲ್ಲೂ ಒಂದು ಫ್ರಾಕ್ಷನ್ ಆಫ್ ಸೆಕೆಂಡ್ ಕೂಡ ಈ ರೀತಿಯಾಗಿ ಯೋಚನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ವಯಸ್ಸು ಅಂಥದ್ದಲ್ಲ, ಅವರ ಆರೋಗ್ಯದ ಸ್ಥಿತಿಯೂ ಕೂಡ ಅಂಥದ್ದಾಗಿರಲಿಲ್ಲ. ಆದರೆ ಅಂತಹ ಪುನೀತ್ ರಾಜ್ಕುಮಾರ್ ಹೃದಯಾಘಾತಕ್ಕೆ ಒಳಗಾಗಿ ಆಸ್ಪತ್ರೆಗೆ ಬಂದು ದಾಖಲಾಗಿದ್ದಾರೆ ಅಂತೇಳಿ. ಆದರೆ ಏನಾಗಿದೆ, ಬೆಂಗಳೂರಿನಲ್ಲಿ ಅದು ಕೂಡ ಸದಾಶಿವನಗರದಲ್ಲಿರುವಂಥವರು ಕೂಗಳತೆ ದೂರದಲ್ಲಿ ಆಸ್ಪತ್ರೆಗಳಿದ್ದಾವೆ, ಆದರೆ ಹೃದಯಾಘಾತಕ್ಕೆ ಒಳಗಾಗಿ ನಂತರ ಆಸ್ಪತ್ರೆಗೆ ಬಂದು ತಲುಪಿದ್ದಾರೆ ಅಂತೇಳಿ. ಆದರೆ ಪುನೀತ್ ರಾಜ್ಕುಮಾರ್ ಅವರು ಕೂಡ ಎಲ್ಲೋ ಒಂದು ಕಡೆಯಲ್ಲಿ ಆರೋಗ್ಯದ ವಿಚಾರದಲ್ಲಿ